Hello students, welcome to Sai Study Circle. Income tax 2 ನಲ್ಲಿ income from other sources ಗೆ ನಾನು ಯಾವ ಯಾವ ಇನ್ಕಮ್ಸ್ other sources ಅಲ್ಲಿ ಬರುತ್ತೆ ಅಂತ ಒಂದು ವಿಡಿಯೋ ಮಾಡಾಗಿದೆ. ಈಗ ನಾವು ಒಂದು 6 ಮಾರ್ಕ್ಸ್ ಕ್ವೆಶ್ಚನ್ ಅನ್ನು 2015 ಅಲ್ಲಿ ಒಂದು 2015 ಅಲ್ಲಿ ಒಂದು 6 ಮಾರ್ಕ್ಸ್ ಗೆ ಕೇಳಿರತಕ್ಕಂತ ಕ್ವೆಶ್ಚನ್ ಇದೆ. ಫಸ್ಟ್ ಕ್ವೆಶ್ಚನ್ ಓದ್ಬಿಡೋಣ, ಆಮೇಲೆ ಸೊಲ್ಯೂಷನ್ ಮಾಡೋಣ. Mr. Prashant is a member of Legislative Assembly, MLA. Okay, na? He has given the following particulars of his income for the financial year 2019-20. Financial year andru vande, previous year andru vande. Salary from Government of Karnataka 55,000 per month anta heltidare. Nodi, MLA ke salary receive madidre fully taxable aagutte. Daily allowances for attending the session 70,000. Nodi, MLA agli, MP agli, avarge salary barthe, income from other sources alli fully tax martivi. Ade MLA ge MP ge, yenadru daily allowances kodta idre, adanna fully exempt martivi. Karana yenu anta helidre, avaru MLA MP galu, avara constituency ge hogi, kelsa madbekagutte, avarge petrol, diesel, vagera vagera expenses na ಏನ್ ಮಾಡ್ತಾರೆ, ಅಲೋಯೆನ್ಸಸ್ ರೂಪದಲ್ಲಿ ಕೊಡ್ತಾರೆ. ಥರ್ಡ್ ಪಾಯಿಂಟ್, ಇಂಟ್ರೆಸ್ಟ್ ಆನ್ ಫಿಕ್ಸ್ ಡೆಪಾಸಿಟ್ ವಿತ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಗ್ರಾಸ್ 77,000, ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಬ್ಯಾಂಗ್ಳೂರ್ 20,000 ಪರ್ ಮಂತ್, ಡಿವಿಡೆಂಡ್ ಫ್ರಮ್ ಮಾರುತಿ ಸುಜುಕಿ ಲಿಮಿಟೆಡ್ 6,000 ರುಪೀಸ್, ಇನ್ಕಮ್ ಫ್ರಮ್ ಲೆಟಿಂಗ್ ಆನ್ ಹೈಯರ್ ಪ್ಲಾಂಟ್ ಅಂಡ್ ಮೆಷಿನರಿ 24,000 ಪರ್ ಮಂತ್, ಡಿವಿಡೆಂಡ್ ಫ್ರಮ್ ಸಿಸಿ ಕೋಆಪರೇಟಿವ್ ಸೊಸೈಟಿ 4,800. ಕಂಪ್ಯೂಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ ಕೇಳಿದ್ದಾರೆ. ಈಗ ಫಸ್ಟ್ ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಮಾಡಬೇಕಾದ್ರೆ ನಾವು ರೂಲ್ಸ್ ಹಾಕೊಳ್ಬೇಕಾಗುತ್ತೆ. ಏನಂತ ಹಾಕೊಳ್ತೀವಿ ಅಂದ್ರೆ, ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ ಹೇಳಿ. ಫಸ್ಟ್ ಇಲ್ಲಿ ಅಮೌಂಟ್ ಕಾಲಮು, ಇದು ಕೂಡ ಅಮೌಂಟ್ ಕಾಲಮು ಹಾಕೊಂಡು ನಾವು ಸಾಲ್ವ್ ಮಾಡೋಣ. ಹಾಗಾದ್ರೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಓಕೆನಾ, ಇದು ರೂಲ್ಸ್ ಯಾವ ರೀತಿ ಮಾಡಬೇಕು ಅಂತ ಹೇಳಿ. ನೆಕ್ಸ್ಟ್ ಏನಿದೆಯಪ್ಪ ಅಂತ ಹೇಳಿದ್ರೆ, ನೆಕ್ಸ್ಟ್ ಪಾಯಿಂಟ್, ಓಕೆನಾ, ಸ್ಯಾಲರಿ ಫ್ರಮ್ ಗವರ್ಮೆಂಟ್ ಆಫ್ ಇಂಡಿಯಾ ಆಸ್ ಎ MLA, ಸ್ಯಾಲರಿ ಆಸ್ MLA ಅವ್ರಿಗೆ 55,000 ರುಪೀಸ್ ಒಂದ್ ತಿಂಗಳ ಕೊಡ್ತಾ ಇದ್ರೆ 12 ಮಂತ್ಸ್ ಗೆ 6,60,000 ರುಪೀಸ್ ಆಗುತ್ತೆ, ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಅದೇ ತರ ಅಲೋಯೆನ್ಸಸ್, ಓಕೆನಾ, ಆಸ್ MLA ಗೆ ಇದು ಎಕ್ಸೆಂಪ್ಟೆಡ್ ಆಗುತ್ತೆ. ಮೂರನೇ ಪಾಯಿಂಟ್, ಇಂಟ್ರೆಸ್ಟ್ ಆನ್ ಫಿಕ್ಸ್ ಡೆಪಾಸಿಟ್ ಅಂತ ಇದೆ. ಸಿ, ಎನಿ ಇಂಟ್ರೆಸ್ಟ್ ಇನ್ಕಮ್ ಈಸ್ ಟ್ಯಾಕ್ಸಬಲ್, ಸೊ ಇಂಟ್ರೆಸ್ಟ್ ಆನ್ ಫಿಕ್ಸ್ ಡೆಪಾಸಿಟ್ಸ್ ಅಮೌಂಟ್ 77,000 ರುಪೀಸ್ ಗ್ರಾಸ್ ಅಂತ ಹೇಳಿದರೆ, ಗ್ರಾಸ್ ಅಂದ್ರೆ ಅದರಲ್ಲಿ ಯಾವುದೇ ಟ್ಯಾಕ್ಸ್ ಅನ್ನ ಮೈನಸ್ ಮಾಡಿರೋದಿಲ್ಲ. ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಬ್ಯಾಂಗ್ಳೂರ್, ನೋಡಿ, ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಬ್ಯಾಂಗ್ಳೂರ್ ಅಂತ ಹೇಳಿದ್ರೆ ಅದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಗಿರುತ್ತೆ. ಅದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಹೆಡ್ ಅಲ್ಲಿ ಟ್ಯಾಕ್ಸ್ ಮಾಡ್ತೀವಿ, ಮತ್ತು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸ್ ಮಾಡೋದಿಲ್ಲ. ಅದಕ್ಕೆ ನಾವಿಲ್ಲಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇಲ್ಲಿ ಎಕ್ಸೆಂಪ್ಷನ್ ಅಂತ ಕೊಡ್ತೀವಿ, ಎಕ್ಸೆಂಪ್ಟೆಡ್ ಅಂತ ಹಾಕ್ತೀವಿ. ಯಾಕೆಂದ್ರೆ ಈ ಇನ್ಕಮ್ ನ ನಾವು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇಲ್ಲಿ ಟ್ಯಾಕ್ಸ್ ಮಾಡೋದ್ರಿಂದ ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಎಕ್ಸೆಂಪ್ಷನ್ ಕೊಡ್ತೀವಿ. ನೆಕ್ಸ್ಟ್, ಡಿವಿಡೆಂಡ್ ಫ್ರಮ್ ಮಾರುತಿ ಸುಜುಕಿ ಕಂಪನಿ ಲಿಮಿಟೆಡ್ ಅಂತ ಹೇಳ್ತಿದ್ರೆ, ನೋಡಿ, ಎನಿ ಡಿವಿಡೆಂಡ್ಸ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ, ಎನಿ ಡಿವಿಡೆಂಡ್ಸ್ ಫ್ರಮ್ ಅನ್ ಇಂಡಿಯನ್ ಕಂಪನಿ ಈಸ್ ಎಕ್ಸೆಂಪ್ಟೆಡ್. ಸರ್, ಇದು ಡೊಮೆಸ್ಟಿಕ್ ಅಂತ ಎಲ್ಲೂ ಹೇಳಿಲ್ಲ ಅಲ್ವಾ ಸರ್? ಆದ್ರೆ ನಮ್ ಇಂಡಿಯಾನಲ್ಲಿ ಮಾತ್ರನೇ ನಾವು ಲಿಮಿಟೆಡ್ ಕಂಪನೀಸ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಇಲ್ಲಿ ಡಿವಿಡೆಂಡ್ ಫ್ರಮ್ ಮಾರುತಿ ಸುಜುಕಿ ಕಂಪನಿ, ಡಿವಿಡೆಂಡ್ ಫ್ರಮ್ ಮಾರುತಿ ಸುಜುಕಿ ಕಂಪನಿ, ಮಾರುತಿ ಕಂಪನಿ ಲಿಮಿಟೆಡ್ ಆಗಿರೋದ್ರಿಂದ ಇದನ್ನ ಏನ್ ಮಾಡ್ತೀವಿ, ಎಕ್ಸೆಂಪ್ಟೆಡ್ ಮಾಡ್ತೀವಿ. ಆರನೇ ಪಾಯಿಂಟ್ ಏನಿದೆ, ಸಿ, ಅದೇ ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ ಆಗಿದ್ರೆ ಟ್ಯಾಕ್ಸ್ ಮಾಡ್ತಾ ಇದ್ವಿ,
ಇಲ್ಲಿ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಆಗಿರೋದ್ರಿಂದ ಎಕ್ಸೆಂಪ್ಷನ್ ಮಾಡ್ತಾ ಇದೀವಿ. ಇನ್ಕಮ್ ಫ್ರಮ್ ಲೆಟ್ಟಿಂಗ್ ಹೈರ್ ಮೆಷಿನರಿ ಪ್ಲಾಂಟ್ ಅಂಡ್ ಮೆಷಿನರಿ 24,000 ಪರ್ ಮಂತ್ ಅಂತ ಹೇಳ್ತಾ ಇದ್ದಾರೆ, ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ರೆಂಟ್ ಫ್ರಮ್ ಲೆಟ್ಟಿಂಗ್ ಪ್ಲಾಂಟ್ ಅಂಡ್ ಮೆಷಿನರಿ 24,000 ಪರ್ ಮಂತ್ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ 12 ಮಂತ್ಸ್ ಗೆ ಎಷ್ಟಾಗುತ್ತೆ? ಸೊ 3 ಲ್ಯಾಕ್ ರುಪೀಸ್ ಆಗುತ್ತೆ. ಸೊ 12 2s are 24, 2 lakh 40, 12 4s are 48. ಸೊ 2 lakh 88,000 ಆಗುತ್ತೆ, ಸಾರಿ 2 lakh 88,000 ರುಪೀಸ್ ಆಗುತ್ತೆ. ನೆಕ್ಸ್ಟ್ ಡಿವಿಡೆಂಡ್ ಫ್ರಮ್ ಸಿರ್ಸಿ ಕೋಆಪರೇಟಿವ್ ಸೊಸೈಟಿ. ನೋಡಿ, ಯಾವಾಗ್ಲೂ ಅಷ್ಟೇ, ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ ಅಥವಾ ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ ಅಂತ ಇದ್ರೆ ಅದನ್ನ ನಾವು ಫುಲ್ಲಿ ಟ್ಯಾಕ್ಸಬಲ್ ಮಾಡ್ತೀವಿ. ಎಷ್ಟು? 4,800 ರುಪೀಸ್ ಅಂತ ಹೇಳ್ತಿದ್ರೆ ನೋಡಿ, ಬರೀ 1, 2, 3, 4, 5, 6, 7 ಐಟಮ್ಸ್ ಅಲ್ಲಿ 3 ಐಟಮ್ಸ್ ಎಕ್ಸೆಂಪ್ಟ್ ಇದ್ದು ಇನ್ನ 4 ಐಟಮ್ಸ್ ಮಾತ್ರನೇ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಗೆ ಬರ್ತಾ ಇದೆ. ಹಾಗಾದ್ರೆ ಟೋಟಲ್ ಎಷ್ಟಾಗುತ್ತೆ ಅಂದ್ರೆ 12, 19, 1 carries, 9, 16, 22, 2 carries, 4 plus 6, 10. ಹಾಗಾದ್ರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಎಷ್ಟು ಬರ್ತಾ ಇದೆ? 10,29,800 ರುಪೀಸ್ ಬರ್ತಾ ಇದೆ. ಇದು 2015 ಅಲ್ಲಿ ಕೇಳಿರತಕ್ಕಂತ ಒಂದು 6 ಮಾರ್ಕ್ಸ್ ಕ್ವಶನ್. ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಎಂಎಲ್ಎ ಇವರು, ಓಕೆನಾ, ಇವರ ಹೆಸರು ಪ್ರಶಾಂತ್ ಅಂತ ಹೇಳಿ, ಪ್ರಶಾಂತ್ ಎಂಎಲ್ಎ ಆಗಿದ್ದಾರೆ. ಎಂಎಲ್ಎಗೆ ಸ್ಯಾಲರಿ ಬಂದ್ರೆ ಫುಲ್ಲಿ ಟ್ಯಾಕ್ಸಬಲ್, ಅದೇ ಎಂಎಲ್ಎ ಆಗಿದ್ದು ಏನಾದ್ರೂ ಅಲೋಯನ್ಸಸ್ ಕೊಡ್ತಾ ಇದ್ರೆ ಎಕ್ಸೆಂಪ್ಟೆಡ್. ಇಂಟ್ರೆಸ್ಟ್ ಆನ್ ಫಿಕ್ಸ್ ಡೆಪಾಸಿಟ್ ಆಗಿದ್ರೆ ಫುಲ್ಲಿ ಟ್ಯಾಕ್ಸಬಲ್. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಅದು ಇನ್ಕಮ್ ಫ್ರಮ್ ದ ಹೆಡ್ ಹೌಸ್ ಪ್ರಾಪರ್ಟಿಲಿ ಟ್ಯಾಕ್ಸ್ ಮಾಡೋದ್ರಿಂದ ಇಲ್ಲಿ ಎಕ್ಸೆಂಪ್ಷನ್ ಅಂತ ಕೊಟ್ಟಿದೀವಿ. ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ, ಮಾರುತಿ ಸುಜುಕಿ ಕಂಪನಿ ಲಿಮಿಟೆಡ್ ಅಂತ ಇದೆ. ಈ ಲಿಮಿಟೆಡ್ ಅಂತ ಇದ್ರೆ ಅದು ಇಂಡಿಯಾನಲ್ಲೇ ರಿಜಿಸ್ಟರ್ ಆಗಿರ್ತಕ್ಕಂತ ಕಂಪನಿ. ಡೊಮೆಸ್ಟಿಕ್ ಕಂಪನಿ ಅಂದ್ರೆ ಏನು? ಇಂಡಿಯಾನಲ್ಲೇ ರಿಜಿಸ್ಟರ್ ಆಗಿರಬೇಕು, ಇನ್ಕಾರ್ಪೊರೇಟ್ ಆಗಿರಬೇಕು. ರೆಂಟ್ ಫ್ರಮ್ ಲೆಟ್ಟಿಂಗ್ ಪ್ಲಾಂಟ್ ಅಂಡ್ ಮೆಷಿನರಿ, ಒಂದ್ ತಿಂಗಳಿಗೆ 24,000 ರೂಪಾಯಿ ಹತ್ರ ಒಂದು ಪ್ಲಾಂಟ್ ಅಂಡ್ ಮೆಷಿನರಿ ಬಾಡಿಗೆ ಕೊಟ್ಟಿದ್ದಾರೆ, ಅದನ್ನ ನಾವು ಫುಲ್ಲಿ ಟ್ಯಾಕ್ಸಬಲ್ ಮಾಡ್ತೀವಿ. ಡಿವಿಡೆಂಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ ಅಥವಾ ಫಾರಿನ್ ಕಂಪನಿ ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಅಲ್ಲಿಗೆ ಟೋಟಲ್ 10,29,800 ಬರ್ತಾ ಇದೆ. ಇಷ್ಟನ್ನ ಕ್ಲೀನ್ ಆಗಿ ಪ್ರಾಕ್ಟೀಸ್ ಮಾಡಿ, ಓಕೆನಾ. ಇನ್ನೊಂದು ಪ್ರಾಬ್ಲಮ್ ಮಾಡೋಣ, 14 ಮಾರ್ಕ್ಸ್ಗೆ. ಇದು 6 ಮಾರ್ಕ್ಸ್ಗೆ, ಇನ್ನೊಂದು 14 ಮಾರ್ಕ್ಸ್ಗೆ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.